ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿದ್ದೇನೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸಮ್ಮಿಶ್ರ ಸರ್ಕಾರ ನಡೆ ಬಗ್ಗೆ ಪದೇ ಪದೇ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ರಾಮಲಿಂಗಾರೆಡ್ಡಿ ಇದೀಗ 8 ಶಾಸಕರ ರಾಜೀನಾಮೆ ಬಳಿಕ ತಾವು ರಾಜೀನಾಮೆ ನೀಡುವ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಾದ ರಾಮಲಿಂಗಾರೆಡ್ಡಿ, ಭೈರತಿ ಬಸವರಾಜ್, ಮುನಿರತ್ನ, ಎಸ್ಟಿ ಸೋಮಶೇಖರ್ ಸೇರಿ 12 ಮಂದಿ ಅತೃಪ್ತ ಶಾಸಕರು ಈಗಾಗಲೇ ಸ್ಪೀಕರ್ ಕಚೇರಿಗೆ ಆಗಮಿಸಿ ಸ್ಪೀಕರ್ಗಾಗಿ ಕಾಯುತ್ತಿದ್ದಾರೆ. ಆದರೆ ಸ್ಪೀಕರ್ ರಮೇಶ್ ಕುಮಾರ್ ಕಚೇರಿಯಿಂದ ತೆರಳಿದ್ದು ಜಯದೇವ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಇನ್ನು ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ಅತೃಪ್ತ ಗುಂಪಿನಲ್ಲಿ ನಾನು ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸರವಿಲ್ಲ. ಕಾಂಗ್ರೆಸ್ ಮುಖಂಡರ ಮೇಲೆ ಯಾವುದೇ ಅಸಮಾಧಾನವಿಲ್ಲ. ಸಿದ್ದರಾಮಯ್ಯ ನನ್ನ ಜೊತೆ ಮಾತನಾಡಿಲ್ಲ ಎಂದು ಹೇಳಿದರು. ಹಾಗೆಯೇ ಬಿಜೆಪಿ ಸೇರ್ಪಡೆ ಕುರಿತು ಪ್ರತಿಕ್ರಿಯಿಸಿದ ರಾಮಲಿಂಗಾರೆಡ್ಡಿ, ಬೇರೆ ಪಕ್ಷ ಸೇರ್ಪಡೆ ಬಗ್ಗೆ ತಕ್ಷಣ ನಾನು ಯೋಚಿಸಿಲ್ಲ. ಬಿಜೆಪಿ ಸೇರ್ಪಡೆ ಬಗ್ಗೆ ಮುಂದೆ ನೋಡೋಣ ಎಂದಿದ್ದಾರೆ. ಶಾಸಕರ ರಾಜೀನಾಮೆ ಸುದ್ದಿ ತಿಳಿಯುತ್ತಲೇ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ದೌಡಾಯಿಸಿದ್ದಾರೆ. ಶಾಸಕರ ರಾಜೀನಾಮೆ ಸುದ್ದಿ ತಿಳಿಯುತ್ತಲೇ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಶನಿವಾರ ನಡೆಯಬೇಕಿದ್ದ ಜನಸಂಪರ್ಕ ಸಭೆ ರದ್ದು ಮಾಡಿ ಕನಕಪುರದಿಂದ ಬೆಂಗಳೂರಿಗೆ ದೌಡಾಯಿಸಿದರು. ಈ ಸಂದರ್ಭ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಸರ್ಕಾರ ಉಳಿಸಿಕೊಳ್ಳಲು ನಾವು ಸಿದ್ಧರಿದ್ದೇವೆ, ಅಗತ್ಯ ಬಿದ್ದಲ್ಲಿ ಕೆಲವರು ಸಚಿವ ಸ್ಥಾನವನ್ನ ತ್ಯಾಗ ಮಾಡುತ್ತಾರೆ ಎಂದು ಹೇಳಿದರು. ಇಂದು ಸಂಜೆ ಬೆಂಗಳೂರಿನಲ್ಲಿ ತಮ್ಮ ಶಾಸಕರು ಸಚಿವರ ಜೊತೆ ಸಭೆ ನಡೆಸುತ್ತೇವೆ, ಬಿಜೆಪಿಯ ಕೆಲವರು ಸರ್ಕಾರ ಉರುಳಿಸಲು ಪ್ರಯತ್ನ ನಡೆಸುತ್ತಲೇ ಇದ್ದಾರೆ, ಆದರೆ ಅದಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ಸುಳಿಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಬಂದರ ಸಾಧ್ಯತೆ ಇದೆ. ಏನಿಲ್ಲ, ಯಾರು ಬರಲ್ಲ, ಇಲ್ಲ ಯಾವ ಸುದ್ದಿಲ್ಲ, ಏನಿಲ್ಲ, ಅವೆಲ್ಲ ಸುಳ್ಳು. ಯಾರು ಹಾಕೊಂಡಿಲ್ಲ, ಏನೂ ಇಲ್ಲ. ಅವೆಲ್ಲ ಟ್ರಯಲು, ಇನ್ವೆಸ್ಟಿಗೇಷನ್, ಮತ್ತೊಂದೆಲ್ಲ ನಡೀತಾ ಇರ್ಬೋದು. ಯಾರು ಇಲ್ಲ, ನನ್ನ ಮೇಲೂ ಹೇಳ್ತಾ ಇದ್ರು, ನನ್ನ ಬಂದ ಅಂತ ನೀವೆಲ್ಲ ಪೇಪರ್ ಎಲ್ಲ ಬಂದಿದ್ವಿ. ಒಂದು ವರ್ಷ ಆಯ್ತು, ಏನೂ ಇಲ್ಲ. ನಿಮ್ಮದೇ ಸರ್ಕಾರ ಬೇಹುಗಾರಿಕೆ ಕೊಟ್ಟಂತ ಸುಳಿವು ಸರ್, ಎಲ್ಲ ಸುಳ್ಳು. ಸದ್ಯ ಆಮೇಲೆ ಮಾತಾಡೋಣ, ಕೆಲವು ನಮ್ಮ ಮಂತ್ರಿಗಳು ಮಾತಾಡಿರಲ್ಲ. ಸೊ ಸಾಯಂಕಾಲ 5 ಗಂಟೆಗೆ ನಾವೆಲ್ಲ ಸೇರಿ ಚರ್ಚೆ ಮಾಡ್ತೀವಿ. ನಾನು ನನ್ನ ಪ್ರವಾಸ ರದ್ದು ಮಾಡಿಬಿಟ್ಟು ನಾನು ಬೆಂಗಳೂರು ಕಡೆ ಹೊರಟಿದ್ದೇನೆ. ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮುಂದುವರೆದಿದ್ದು ಧಾರಾಕಾರ ಮಳೆ, ನದಿ ಹಳ್ಳ ಕೊಳ್ಳಗಳು ಮೈದುಂಬಿಕೊಳ್ಳುತ್ತಿವೆ. ಬ್ರಹ್ಮಗಿರಿ ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಮಳೆಯಿಂದ ಭಾಗಮಂಡಲದ ತ್ರಿವೇಣಿ ಸಂಗಮವು ಬಹುತೇಕ ಭರ್ತಿಯಾಗಿದೆ. ಇನ್ನೆರಡು ದಿನ ನಿರಂತರ ಮಳೆಯಾದರೆ ತ್ರಿವೇಣಿ ಸಂಗಮ ಜಲಾವೃತವಾಗಲಿದೆ. ಕಾವೇರಿ ನದಿಯಲ್ಲಿಯೂ ನೀರಿನ ಮಟ್ಟ ಏರಿಕೆ ಕಂಡಿದೆ. ವಿರಾಜಪೇಟೆ, ನಾಪೋಕ್ಲೋ, ಸುಂಟಿಕೊಪ್ಪ, ಕುಶಾಲನಗರ ವ್ಯಾಪ್ತಿಯಲ್ಲಿಯೂ ಬಿಡುವು ಕೊಟ್ಟು ಮಳೆ ಅಬ್ಬರಿಸುತ್ತಿದೆ. ಸೋಮವಾರಪೇಟೆ, ಶನಿವಾರ ಸಂಜೆ ಸುತ್ತಮುತ್ತ ಸಾಧಾರಣ ಮಳೆ ಸುರಿಯುತ್ತಿದೆ. ಮಡಿಕೇರಿ, ಮುಕ್ಕೊಡ್ಲು, ಹಟ್ಟಿಹೊಳೆ, ಮಾದಾಪುರ ಭಾಗದಲ್ಲಿಯೂ ನಿರಂತರ ಮಳೆಯಿಂದ ಹಾರಂಗಿ ಜಲಾಶಯದ ಒಳಹರಿವು 432 ಕ್ಯೂಸಿಕ್ಗೆ ಏರಿಕೆಯಾಗಿದೆ. ಮೈಸೂರು ಸೇರಿದಂತೆ ಜಿಲ್ಲೆಯ ಹಲವೆಡೆ ಶುಕ್ರವಾರ ಸಾಧಾರಣ ಮಳೆಯಾಗಿದೆ. ಇನ್ನು 2 ದಿನ ಸುರಿದ ಮಳೆಗೆ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಕಾಟಗೇರಿ ಜಂಕ್ಷನ್ ಬಳಿ ಹೆದ್ದಾರಿಯಲ್ಲಿ ದೊಡ್ಡ ಬಿರುಕು ಕಾಣಿಸಿಕೊಂಡಿದ್ದು ಮತ್ತೆ ಕುಸಿಯುವ ಆತಂಕ ಎದುರಾಗಿದೆ. ಕನ್ನಡದಲ್ಲಿ ತಪ್ಪು ಜಾಹೀರಾತು ಪ್ರಕಟಿಸಿದ್ದಕ್ಕೆ ಬಿತ್ತು 50,000 ರೂಪಾಯಿ ದಂಡ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSB ನೇಮಕಾತಿಗಾಗಿ ಕನ್ನಡದಲ್ಲಿ ತಪ್ಪು ಜಾಹೀರಾತು ಪ್ರಕಟಿಸಿ 50,000 ರೂಪಾಯಿ ಭಾರಿ ದಂಡ ಪ್ರಕಟಿಸಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. BWSSB ವತಿಯಿಂದ ನೇಮಕಾತಿಗಾಗಿ ಜಾಹೀರಾತುವೊಂದು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಪ್ರಕಟಿಸಲಾಗಿತ್ತು. ಆದರೆ ಕನ್ನಡದಲ್ಲಿ ಪ್ರಕಟವಾದ ಜಾಹೀರಾತು ತಪ್ಪಾಗಿ ಪ್ರಕಟವಾಗಿತ್ತು. ಆದರೆ ಅದಾಗಲಿ, ಈ ಜಾಹೀರಾತನ್ನು ನೋಡಿ ಅಂಗವಿಕಲ ಉದ್ಯೋಗಾಂಕ್ಷಿಯೊಬ್ಬರು ಜಲಮಂಡಳಿ ನೇಮಕಾತಿ ಪರೀಕ್ಷೆಯನ್ನ ಬರೆದಿದ್ದರು. ಅಂತಿಮವಾಗಿ ನೇಮಕಾತಿ ಆಗದಿದ್ದಾಗ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿತು. BWSSB ನೇಮಕಾತಿಗಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿತು. ಹೈದರಾಬಾದ್ ಕರ್ನಾಟಕ ಭಾಗ ಹೊರತುಪಡಿಸಿ ನಾನ್ ಲೋಕಲ್ ಕೆಡರ್ ಅಡಿಯಲ್ಲಿ 11 ಅಸಿಸ್ಟೆಂಟ್ ಹುದ್ದೆಗಳಿಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅಧಿಸೂಚನೆ ವಿಷಯ ಪ್ರಕಟಿಸಿತು. ಕನ್ನಡದಲ್ಲಿ ಪ್ರಕಟವಾದ ಜಾಹೀರಾತನ್ನು ನೋಡಿದ ದಾವಣಗೆರೆಯ ಚನ್ನಗೇರಿ ನಿವಾಸಿ ಗುರುದೇವಿ ಎಂಬುವವರು, ಅದರಲ್ಲಿ ಒಂದು ಹುದ್ದೆಯನ್ನ 2A ದೈಹಿಕ ಹ್ಯಾಂಡಿಕ್ಯಾಪ್ ವಿಭಾಗಕ್ಕೆ ಕಾಯ್ದಿರಿಸಲಾಗಿದೆ ಎಂದು ಬರೆದಿದ್ದನ್ನ ಗಮನಿಸಿದರು. ತಕ್ಷಣ ಗುರುದೇವಿ ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದಿದ್ದಾರೆ.
ಹೀಗಾಗಿ ಆಕೆಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶವಿತ್ತು. ಆದರೆ ಅಗತ್ಯವಾದ ಅರ್ಹತೆ ಹೊರತಾಗಿಯೂ ಈ 2A ವಿಭಾಗಕ್ಕೆ ಆಕೆ ಆಯ್ಕೆ ಆಗಿಲ್ಲ. ಇದರಿಂದ ಗುರುದೇವಿಯನ್ನು ತನ್ನನ್ನ ಆಯ್ಕೆ ಮಾಡದಿರಲು ಕಾರಣವೇನೆಂದು ಪ್ರಶ್ನಿಸಿದಾಗ BWSSB ಕನ್ನಡ ಜಾಹೀರಾತಿನಲ್ಲಿ ತಪ್ಪು ಸಂಭವ ಇದೆ ಎಂದು ಸಮಜಾಯಿಸಿ ನೀಡಿತು. ಇದರಿಂದ ನೊಂದ ಗುರುದೇವಿ ಹೈಕೋರ್ಟ್ ಮೆಟ್ಟಿಲೇರಿದರು. ಅಂತಿಮವಾಗಿ ನ್ಯಾಯಾಲಯ ಮಹಿಳೆ ಅನುಭವಿಸಿದ ಮಾನಸಿಕ ಸಂಕಷ್ಟ 50,000 ರೂಪಾಯಿಗಳ ದಂಡವನ್ನ ಪಾವತಿಸುವಂತೆ BWSSBಗೆ ಆದೇಶಿಸಿದೆ. ಅಲ್ಲದೆ ಜಾಹೀರಾತು ಪ್ರಕಟಿಸುವಾಗ ಮಾಡಿದ ನಿರ್ಲಕ್ಷ್ಯತನಕ್ಕೆ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಐಎಂಎ ಪರ ವರದಿ ನೀಡಲು 4.5 ಕೋಟಿ ರೂಪಾಯಿ ಲಂಚ ಪಡೆದ ಆರೋಪ, ಎಸಿ ನಾಗರಾಜ್ ಅರೆಸ್ಟ್. ಐಎಂಎ ಸಂಸ್ಥೆಯು ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಮತ್ತೊಬ್ಬ ಅಧಿಕಾರಿಯನ್ನ ಬಂಧಿಸಿದ್ದಾರೆ. ಹಣ ಪಡೆದು ಐಎಂಎ ಪರವಾಗಿ ರಿಪೋರ್ಟ್ ನೀಡಿದ ಆರೋಪದ ಮೇಲೆ ಬೆಂಗಳೂರು ಉತ್ತರ ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಎಲ್ಸಿ ನಾಗೇಂದ್ರನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ದೇಶದ್ರೋಹ ಆರೋಪ ಸಾಬೀತು, ಎಂಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಮೈಕೋಗೆ 1 ವರ್ಷ ಜೈಲು ಪಾಲು. ಎಂಡಿಎಂಕೆ ಪ್ರಧಾನ ಕಾರ್ಯದರ್ಶಿ ವಿ ಗೋಪಾಲಸ್ವಾಮಿಗೆ ದೇಶದ್ರೋಹ ಪ್ರಕರಣದಲ್ಲಿ ಚೆನ್ನೈನ ವಿಶೇಷ ನ್ಯಾಯಾಲಯವು 1 ವರ್ಷ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. 2009ರಲ್ಲಿ ತಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ವೇಳೆ ಎಲ್ಟಿ ಉಗ್ರನ ಬೆಂಬಲಿಸಿ ಹೇಳಿಕೆ ನೀಡಿದರು. ಈ ಸಂಬಂಧ ವೈಕೋ ವಿರುದ್ಧ ದೂರು ದಾಖಲಾಗಿತ್ತು. ಶ್ರೀಲಂಕಾದಲ್ಲಿ ಎಲ್ಟಿಟಿಇ ವಿರುದ್ಧ ಯುದ್ಧವನ್ನ ನಿಲ್ಲಿಸಿದರೆ ಭಾರತವು ಒಂದು ದೇಶವಾಗಿ ಉಳಿಯುವುದಿಲ್ಲ ಅಂತ ವೈಕೋ ಹೇಳಿಕೆ ನೀಡಿದರು. ಈ ಸಂಬಂಧ ಡಿಎಂಕೆ ವೈಕೋ ವಿರುದ್ಧ ಪ್ರಕರಣ ದಾಖಲಿಸು. ಬಿಎಸ್ವೈ ಡಿಕೆಶಿ ವಿರುದ್ಧದ ಪ್ರಕರಣ ವಿಚಾರಣೆಯಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹಿಂದೆ ಸರಿದಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹಾಗೂ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಆರೋಪದಲ್ಲಿ ದಾಖಲಾಗಿರುವ ಅಪರಾಧ ಪ್ರಕರಣದ ವಿಚಾರಣೆಯಿಂದ ಎಸ್ ಅಬ್ದುಲ್ಲಾ ನಜೀರ್ ಹಿಂದೆ ಸರಿದಿದ್ದಾರೆ. ನ್ಯಾಯಮೂರ್ತಿ ಆರ್ ಸುಬ್ಬಾರೆಡ್ಡಿ ಅವರನ್ನ ಒಳಗೊಂಡಿದ್ದ ದ್ವಿಸದಸ್ಯ ಪೀಠದ ನೇತೃತ್ವ ವಹಿಸಬೇಕಿದ್ದ ನ್ಯಾಯಮೂರ್ತಿ ಎಸ್ ಅಬ್ದುಲ್ಲಾ ನಜೀರ್ ಅವರು ಶುಕ್ರವಾರ ಪ್ರಕರಣದ ವಿಚಾರಣೆಗೆ ಮುನ್ನ ಹಿಂದೆ ಸರಿಯುವುದಾಗಿ ಪ್ರಕಟಿಸಿದರು. ಪ್ರಕರಣದ ವಿಚಾರಣೆಯನ್ನ ಬೇರೆ ಪೀಠಕ್ಕೆ ವಹಿಸಲಾಗಿದೆ. ಬೆಂಗಳೂರಿನ ಕೆಆರ್ಪುರ ಹೋಬಳಿಯ ಬೆನಗಾನಹಳ್ಳಿ ಬಳಿಯ ಭೂಮಿ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಮುಖಂಡರ ವಿರುದ್ಧ ಲೋಕಾಯುಕ್ತದಲ್ಲಿ ದಾಖಲಾಗಿದ್ದ ಎಫ್ಐಆರ್ ರದ್ದುಪಡಿಸಿ ರಾಜ್ಯ ಹೈಕೋರ್ಟ್ 2015ರ ಡಿಸೆಂಬರ್ 18ರಂದು ಆದೇಶ ನೀಡಿತು. ಅದನ್ನು ಪ್ರಶ್ನಿಸಿ ರಾಮನಗರದ ಸಾಮಾಜಿಕ ಕಾರ್ಯಕರ್ತ ಕಬ್ಬಾಳೆಗೌಡ ಸಲ್ಲಿಸಿದ ಅರ್ಜಿಯನ್ನ ರಾಜಿ ಮೂಲಕ ಹಿಂದೆ ಪಡೆದಿದ್ದರಿಂದ ಕಳೆದ ಫೆಬ್ರವರಿ 21ರಂದು ಸುಪ್ರೀಂ ಕೋರ್ಟ್ ಪ್ರಕರಣವನ್ನ ವಜಾಗೊಳಿಸಿತು. ಈ ಅಪರಾಧ ಪ್ರಕರಣವು ಅತ್ಯಂತ ಗಂಭೀರವಾಗಿದ್ದು ವಿಚಾರಣೆಯನ್ನ ಪುನರಾರಂಭಿಸಬೇಕು ಎಂದು ಧಾರವಾಡದ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್ ಸಲ್ಲಿಸಿರುವ ಮೇಲ್ಮನವಿಯನ್ನ ಕಳೆದ ಮಾರ್ಚ್ 11ರಂದು ವಿಚಾರಣೆಗೆ ಒಳಪಡಿಸಿದ ನ್ಯಾಯಮೂರ್ತಿ ಎಸ್ಎ ಬೋಬಡೆ ಮತ್ತು ಎಸ್ ಅಬ್ದುಲ್ಲಾ ನಜೀರ್ ಅವರಿದ್ದ ಪೀಠ ಪ್ರಕರಣದ ವಿಚಾರಣೆ ಪುನರಾರಂಭಕ್ಕೆ ಸಮ್ಮತಿ ಸೂಚಿಸಿತು. ಆಸ್ತಿ ವಿಚಾರಕ್ಕೆ ಡಬಲ್ ಮರ್ಡರ್ ಶಂಕೆ, ಯಾದಗಿರಿ ಸಮೀಪದ ಹತ್ತಿಕುಣಿ ಗ್ರಾಮದ ಬಳಿ ನಡೆಯಿತು ಬರ್ಬರ ಹತ್ಯೆ. ಕಾಂಗ್ರೆಸ್ ಮುಖಂಡ ಹಾಗೂ ಹತ್ತಿಗುಣಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶರಣಪ್ಪ ಗಡ್ಡಿಮನಿ ಪೂಜಾರಿ ಮತ್ತು ಪುತ್ರ ಮಹದೇವಪ್ಪ ಇಬ್ಬರನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ. ಯಾದಗಿರಿ ಸಮೀಪದ ಹತ್ತಿಗುಣಿ ಸಮೀಪದ ಹತ್ತಿಗುಣಿ ಭಾಗದ ತೋಟಗಾರಿಕೆ ಪ್ರದೇಶ ಈ ಕೊಲೆ ನಡೆದಿದೆ ಎನ್ನಲಾಗಿದೆ. ಆಸ್ತಿ ವಿಚಾರಕ್ಕಾಗಿ ಸಂಬಂಧಿಸಿ ಅಪ್ಪ ಮಗನನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ಶರಣಪ್ಪನಿಗೆ 4 ಪುತ್ರರು ಹಾಗೂ 3 ಪುತ್ರಿಯರು ಇದ್ದಾರೆ ಎಂದು ತಿಳಿದು ಬಂದಿದೆ. ಜನಸಾಮಾನ್ಯರಿಗೆ ಹೊರೆಯಾಗದ ಬಜೆಟ್ ಎಂದು ಬೀದರ್ ಸಂಸದ ಭಗವಂತ ಖೂಬಾ ಅಭಿಪ್ರಾಯಪಟ್ಟಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ದೂರದೃಷ್ಟಿ ಮತ್ತು ಜನರನ್ನು ಹೊರೆಯಾಗದ ಅತ್ಯುತ್ತಮ ಬಜೆಟ್ ಅನ್ನು ನಮ್ಮ ಪ್ರಧಾನಿ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ನಮ್ಮ ರಾಜ್ಯದ ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಹೇಳಿಕೆ ನೀಡಿದ್ದನ್ನು ಖಂಡಿಸುವುದಾಗಿ ಹೇಳಿದ್ದಾರೆ. ಟ್ರಿಲಿಯನ್ ಡಾಲರಿನ ಒಂದು ವ್ಯವಹಾರವನ್ನು ದೇಶದಲ್ಲಿ ನಡೆಯಬೇಕನ್ನುವಂತಹ ದೂರದೃಷ್ಟಿದೊಂದಿಗೆ ದೇಶದಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಇಲ್ಲಿ ತನಕ GDPಯಲ್ಲಿ ಅವರ ಒಂದು ಸಹಭಾಗಿತ್ವವನ್ನು ಇರಲಿಲ್ಲ, ಅಂತಹ ವರ್ಗಗಳಿಗೆ ಉತ್ತೇಜಿತ ಬಜೆಟ್ ಆಗಿರುವುದರಿಂದ ಮುಂಬರುವಂಥ ದಿನಗಳಲ್ಲಿ ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ
ಈ ಒಂದು ಬಜೆಟಿನ ಸಂಪೂರ್ಣವಾಗಿ ಅವರಿಗೆ ಸಹಾಯ ಆಗ್ತದೆ ಅನ್ನುವಂಥದ್ದನ್ನು ಹೇಳಿಕೆ ನನಗೆ ಚೆನ್ನಾಗಿ ಅನ್ನಿಸ್ತದೆ. ಇಂಥ ಒಂದು ಸಂದರ್ಭದಲ್ಲಿ ದೂರದೃಷ್ಟಿ ಇಟ್ಕೊಂಡು MSME ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಮುಂಬರುವಂಥ 5 ವರ್ಷಗಳಲ್ಲಿ ಸುಮಾರು 100 ಲಕ್ಷ ಕೋಟಿ ಮೂಲಭೂತ ಸೌಕರ್ಯಗಳಲ್ಲಿ ಹಣಕಾಸು ಹೂಡಿಕೆ ಇರ್ಬೋದು, ಸುಮಾರು 20 ಲಕ್ಷ ಕೋಟಿ ರೈಲ್ವೆ ವಿಭಾಗಗಳಲ್ಲಿ ಹಣಕಾಸಿನ ಒಂದು ಹೂಡಿಕೆ ಇರ್ಬೋದು, ಹೀಗೆ 10 ಹಲವಾರು ಒಂದು ಕ್ರಮಗಳನ್ನು ಕೈಗೊಂಡಿದ್ದ ಕಾರಣಕ್ಕಾಗಿ ಮುಂಬರುವಂಥ ದಿನಗಳಲ್ಲಿ ಒಂದು ನಕಲಿ ಚೆಕ್ ಬಳಸಿ ಧೋಕಾ, ಬಂದ ಹಣವನ್ನು ಡೆಪಾಸಿಟ್ ಮಾಡಲು ಹೋಗಿ ತಗಲಾಕೊಂಡ್ರು ಕದಿಮರು. ನಕಲಿ ಚೆಕ್ ಬಳಸಿ ತಮ್ಮ ಹಲವು ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದು 3.95 ಕೋಟಿ ರೂಪಾಯಿ ಪೈಕಿ 65 ಲಕ್ಷ ರೂಪಾಯಿಯನ್ನ ನೆಲಮಂಗಲದ ICICI ಬ್ಯಾಂಕ್ ಖಾತೆಯೊಂದಕ್ಕೆ ಜಮಾ ಮಾಡಲು ಬಂದಿದ್ದ 3 ಆರೋಪಿಗಳು ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾರೆ. ಹರಿಹರದ ನಿವಾಸಿಗಳಾದ ಪರೀಕ್ಷಿತ್ ನಾಯ್ಡು, ಗುರುಪ್ರಸಾದ್ ಹಾಗೂ ರಂಗಸ್ವಾಮಿ ಬಂಧಿತರು. 3-67 ಲಕ್ಷ ರೂಪಾಯಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ನಂಬರ್ ಇಲ್ಲದ ಹೊಸ ಸ್ಕೋಡಾ ಕಾರಿನಲ್ಲಿ ಬ್ಯಾಂಕ್ ಶಾಖೆ ಎದುರು ಗುರುವಾರ ಸಂಜೆ ಬಂದಿಳಿದ ಆರೋಪಿಗಳು ಹಣವಿದ್ದ 3 ಬ್ಯಾಗ್ಗಳ ಸಮೇತ ಬ್ಯಾಂಕ್ನೊಳಗೆ ತೆರಳಿದರು. ನಗದು ಕೌಂಟರ್ನಲ್ಲಿ ಹಣ ಬ್ಯಾಗ್ಗಳನ್ನು ಇಟ್ಟು ಖಾತೆಯೊಂದಕ್ಕೆ ಜಮಾ ಮಾಡುವಂತೆ ಸಿಬ್ಬಂದಿಗಳಿಗೆ ಹೇಳಿದರು. 100, 500 ಹಾಗೂ 2000 ಮುಖಬೆಲೆಯ ನೋಟುಗಳನ್ನು ಬ್ಯಾಗ್ಗಳಲ್ಲಿ ನೋಡಿ ಬೆರಗಾದ ಸಿಬ್ಬಂದಿ ಹಣ ಎಣಿಕೆ ಮಾಡಲಾರಂಭಿಸಿದರು. ಆರೋಪಿಗಳ ವರ್ತನೆಯಿಂದ ಅನುಮಾನಗೊಂಡಿದ್ದ ಬ್ಯಾಂಕ್ ವ್ಯವಸ್ಥಾಪಕ ನೆಲಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗಲೇ ನಕಲಿ ಚೆಕ್ ಪ್ರಕರಣ ಬಯಲಾಯಿತು. ವಾರಣಾಸಿ ವಿಮಾನ ನಿಲ್ದಾಣ ಬಳಿ ಪ್ರಧಾನಿ ಮೋದಿಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಚಿನ ಪ್ರತಿಮೆ ಅನಾವರಣಗೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ವಾರಾಣಸಿಯ ಭಾತಪುರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 18 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಪ್ರತಿಮೆಯನ್ನು ಅನಾವರಣಗೊಳಿಸಿದ ನಂತರ ಪಿಎಂ ಮತ್ತು ಇತರೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಸರಳ ಸಮಾರಂಭದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿ ಯೋಗಿನಾಥ್, ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಯುಪಿ ಬಿಜೆಪಿ ಅಧ್ಯಕ್ಷ ಮಹೇಂದ್ರನಾಥ್ ಪಾಂಡೆ ಉಪಸ್ಥಿತರಿದ್ದರು. ಶಾಸ್ತ್ರಿ ಅವರ ಪ್ರತಿಮೆಯನ್ನು ಖ್ಯಾತ ಶಿಲ್ಪಿ ರಾಮವಂಜಿ ಸುತಾರ್ ನಿರ್ಮಿಸಿದ್ದು, ಇದೇ ಸುತಾರ್ ಹಿಂದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 190 ಮೀಟರ್ ಎತ್ತರದ ಏಕತಾ ಪ್ರತಿಮೆಯನ್ನ ನಿರ್ಮಾಣ ಮಾಡಿದರು. ಶಾಸ್ತ್ರಿಯವರ ಪ್ರತಿಮೆಯನ್ನು ವಿಮಾನ ನಿಲ್ದಾಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನು ನಾರ್ಥರ್ಡ್ ಕೋಲ್ಫೀಲ್ಡ್ಸ್ ಲಿಮಿಟೆಡ್ ಪ್ರಾಯೋಜಕತ್ವದಲ್ಲಿ ತಯಾರಿಸಲಾಗಿದೆ. ಕಣ್ಣು ಮುಚ್ಚಿ ಕುಳಿತಿರುವ ಪುರಸಭೆ ಅಧಿಕಾರಿಗಳು ಸಂಕೇಶ್ವರ ಪಟ್ಟಣದ ಸಾರ್ವಜನಿಕ ಶೌಚಾಲಯ ನೋಡಿದರೆ ವಾಕರಿಕೆ ಬರದೇ ಇರದು. ಬೆಳಗಾವಿಯ ಶಂಕೇಶ್ವರ ಪಟ್ಟಣದ ಗಾಂಧಿ ಚೌಕ್ ಬಳಿ ಇರುವ ಸಾರ್ವಜನಿಕ ಶೌಚಾಲಯದಲ್ಲಿ ಎಲ್ಲಿ ನೋಡಿದ್ರೂ ಗುಟ್ಕಾ, ಪಾನ್ ಪರಾಗ್, ತಂಬಾಕು ತಿಂದು ಉಗುಳಿರುವುದು ಕಂಡರೆ ಪುರಸಭೆ ನಿರ್ಲಕ್ಷ್ಯ ಧೋರಣೆ ಕಂಡು ಬರುತ್ತದೆ. ಶೌಚಾಲಯದ ಬಾಗಿಲು ಹಾಗೂ ಕಿಟಕಿಗಳು ಮತ್ತು ಟೈಲ್ಸ್ಗಳು ಒಡೆದು ತುಂಡು ತುಂಡುಗಳಾಗಿವೆ. ಈ ಶೌಚಾಲಯ ಶಂಕೇಶ್ವರ ಪುರಸಭೆ ನಿರ್ಮಾಣ ಮಾಡಿದ್ದು ಇತ್ತ ಪುರಸಭೆ ಗಮನ ಹರಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿ ಬಂದಿವೆ. ದಲಿತ ಮತ್ತು ಮುಸ್ಲಿಂ ಸಮುದಾಯದವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಯುವಂತೆ
ಎಸ್ಡಿಪಿಐ ಸಂಘಟನೆ ಒತ್ತಾಯಿಸಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಎಸ್ಡಿಪಿಐ ಸಂಘಟನೆ ಮನವಿ ಸಲ್ಲಿಸಿತು. ದಲಿತ ಹಾಗೂ ಮುಸ್ಲಿಮರ ಮೇಲಿನ ದೌರ್ಜನ್ಯ ಕ್ರಮೇಣವಾಗಿ ಹೆಚ್ಚುತ್ತಿದೆ, ಇದಕ್ಕೆ ಕಡಿವಾಣ ಹಾಕಲೇಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಜೇವರ್ಗಿ ಎಸ್ಡಿಪಿಐ ಸಂಘಟನೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಸಂಘಟನೆ ತಾಲೂಕಾ ಅಧ್ಯಕ್ಷ ಮೊಹಮ್ಮದ್ದೀನ್ ಇನಾಮದಾರ್ ಅವರು ಮಾತನಾಡಿ, ನಿರಂತರ ದಲಿತ ಮತ್ತು ಮುಸ್ಲಿಂ ಸಮುದಾಯಗಳ ಮೇಲೆ ನಡೆಯುತ್ತಿರುವ ಹಲ್ಲೆ ದೌರ್ಜನ್ಯಗಳನ್ನು ತಡೆಯಲು ಸರ್ಕಾರ ಮುಂದಾಗಬೇಕು ಎಂದರು. ಬೃಹತ್ ಪ್ರತಿಭಟನೆಗೆ ಮುಖ್ಯ ಭಾಷಣಕಾರರಾಗಿ ಬಂದಂತಹ ಬಿಎಸ್ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಸೀರ್ ಮುಲ್ಲಾ ಅವರು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಕುರಿತು ಒಂದೇ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಪ್ರಭಾಕರ್ ಸಾಗರ್ ಸರ್ ಮತ್ತು ಬಿಎಸ್ಪಿಯ ಮುಖಂಡರಾದ ಪ್ರಭಾಕರ್ ಸಾಗರ್ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಅವರು ನಿವೇದಿಸಿಕೊಳ್ತೇನೆ. ಅಗ್ರಿಗೋಲ್ಡ್ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಭೀಮಾಶಂಕರ್ ಮಡಿವಾಳ್ ಅವರಿಂದ ಬೆಂಗಳೂರಿನಲ್ಲಿ ಬೃಹತ್ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ಅಗ್ರಿಗೋಲ್ಡ್ ಗ್ರಾಹಕರ ಸಮಸ್ಯೆಗಳಿಗೆ ಸರ್ಕಾರ ಯಾವುದೇ ಪರಿಹಾರ ಸೂಚಿಸುತ್ತಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷರಾದ ಭೀಮಾಶಂಕರ್ ಮಡಿವಾಳ್ ಆರೋಪಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಹೂಡಿಕೆದಾರರಿಗೆ ಯಾವುದೇ ತರಹದ ನೆರವು ಸಿಗದೆ ಪರದಾಡುತ್ತಿದ್ದಾರೆ. ಈ ಕುರಿತು ರಾಜ್ಯ ಸರ್ಕಾರದ ಗಮನ ಸೆಳೆದು ಅಗ್ರಿಗೋಲ್ಡ್ ಗ್ರಾಹಕರ ಹೋರಾಟಕ್ಕೆ ಸ್ಪಂದಿಸುವಂತೆ ಮನವಿ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಅಲ್ಲದೆ ಇದೇ ಜುಲೈ 8ರಂದು ಪ್ರತಿಭಟಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಹಕರ ಮತ್ತು ಏಜೆಂಟರ ಕ್ಷೇಮಾಭಿವೃದ್ಧಿ ಸಂಘ ಅಂಥೇಳಿ ಒಂದು ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಸಂಘದ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ 8.5 ಲಕ್ಷ ಜನ ಏನು ವಂಚನೆ ಒಳಗಾಗಿದ್ದಾರೆ, ಅವರ ಒಂದು ಹಿತರಕ್ಷಣೆಗಾಗಿ ಈ ಒಂದು ಸಂಘ ಕಟ್ಟಲಾಗಿದೆ. ಈ ಸಂಘದ ನೇತೃತ್ವದಲ್ಲಿ ನಾವೇನು 8ನೇ ತಾರೀಕು ಬೆಂಗಳೂರು ಚಲೋ ಹಮ್ಮಿಕೊಂಡೆವು ಜುಲೈ 8ರಂದು. ಅದರ ಕುರಿತು ಪತ್ರಿಕಾಗೋಷ್ಠಿ ಕಲಬುರಗಿ ಇಂದು ನಗರದಲ್ಲಿ ಕರೆದಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಿಕೆಯ ಹಿರಿಯ ವರದಿಗಾರರು ಮತ್ತು ಟಿ ವಿ ಮಾಧ್ಯಮದ ಎಲ್ಲ ವರದಿಗಾರರನ್ನು ನಮ್ಮ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷತೆಯಲ್ಲಿ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾವ್ ಅವರ ಪುಣ್ಯಸ್ಮರಣೆ ಆಚರಿಸಲಾಯಿತು. ಡಾಕ್ಟರ್ ಜಗಜೀವನ್ ರಾಮ್ ಜಿ ಅವರ ಇವತ್ತು ಪುಣ್ಯತಿಥಿಯನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಬಾಬು ಜಗಜೀವನ್ ರಾಮ್ರವರು ಈ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಇಡೀ ದೇಶದಲ್ಲಿ ಯುವಕರನ್ನು ಸಂಘಟನೆ ಮಾಡೋದ್ರ ಮುಖಾಂತರ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆ ಅವರ ಒಂದು ಮಾರ್ಗದರ್ಶನದ ಮೇಲೆ ಇಡೀ ದೇಶದಲ್ಲಿ ಯುವಕರನ್ನು ಸಂಘಟನೆ ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದು ಯುವಕರ ಸಂಘಟನೆಯಲ್ಲಿ ಮತ್ತು ವಿಶೇಷವಾಗಿ ಇವತ್ತು ಏನು ಶೋಷಿತ ಜನಾಂಗವನ್ನು ಇವತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರಿಗೆ ಜೋಡಿಸ್ತಕ್ಕಂಥ ಒಂದು ಭಾಳ ದೊಡ್ಡ ಪಾತ್ರ ಬಾಬು ಜಗಜೀವನ್ ರಾಮ್ ಅವರು ವಹಿಸಿದರು. ಸ್ವಾತಂತ್ರ್ಯದ ನಂತರ ಇವಕ್ಕೂ ಅನೇಕ ವರ್ಷಗಳ ಕಾಲ ಕೇಂದ್ರದಲ್ಲಿ ಸಚಿವರಾಗಿ ಅವರು ಭಾಳ ದೊಡ್ಡ ಅನೇಕ ಕೊಡುಗೆ. ಪುಣ್ಯತಿಥಿ ಬಾಬು ಜಗಜೀವನ್ ರಾಮ್ ಅವರ 33ನೇ ಪುಣ್ಯತಿಥಿಯನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಬಾಬು ಜಗಜೀವನ್ ರಾಮ್ ಅವರು ಬಿಹಾರದ ಚಾಂದ್ವಾದಲ್ಲಿ 1908ರಲ್ಲಿ ಜನಿಸಿ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಅವರು ಭಾಗಿಯಾಗಿ ಸ್ವಾತಂತ್ರ್ಯಕ್ಕಾಗಿ ಕೂಡ ಅವರು ಸಾಕಷ್ಟು ಹೋರಾಡಿದ್ದಾರೆ, ಶ್ರಮಪಟ್ಟಿದ್ದಾರೆ. ಅವರು ನಮ್ಮ ಭಾರತದ 4ನೇ ಉಪಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಈ ದೇಶದಲ್ಲಿ ಸಾಕಷ್ಟು
ಬಡವರ ಬಡವರ ಪರವಾಗಿ ಹಿಂದುಳಿದ ಮತ್ತು ಅಸ್ಪೃಶ್ಯತ ನಿವಾರಣೆಗಾಗಿ ಹೋರಾಡಿದ ಒಬ್ಬ ಮಹಾನ್ ನಾಯಕರಾಗಿದ್ದಾರೆ. ಅಸ್ಪೃಶ್ಯತೆಗಾಗಿ ಅವರು ಬಹಳ ಹೋರಾಡಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಸಾಕಷ್ಟು ಅವರು ಹೋರಾಟ ಮಾಡಿ ಅದಕ್ಕೋಸ್ಕರ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಭಾರತದ ಉಪಪ್ರಧಾನಿ ನಾಲ್ಕನೇ ಉಪಪ್ರಧಾನ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿನಿಗೆ ಸ್ಕೌಟ್ ಅಂಡ್ ಗೈಡ್ಸ್ನಲ್ಲಿ ರಾಜ ಪುರಸ್ಕಾರ ದೊರೆಯುತ್ತಿದೆ. ಜೇವರ್ಗಿ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯಾದ ಬಸಮ್ಮ ರಾಜಶೇಖರ್ ಕಟ್ಟಿಸಂಗವಿ ಇವರಿಗೆ ಸ್ಕೌಟ್ ಅಂಡ್ ಗೈಡ್ಸ್ ವತಿಯಿಂದ ರಾಜ್ಯ ಪುರಸ್ಕಾರ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯಿಂದ ಆಯ್ಕೆಯಾದ ಈ ವಿದ್ಯಾರ್ಥಿನಿಗೆ ಸ್ಕೌಟ್ ಅಂಡ್ ಗೈಡ್ಸ್ನಲ್ಲಿ ಅತ್ಯುತ್ತಮ ಪ್ರತಿಭೆಯನ್ನು ಪರಿಗಣಿಸಿ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ರಾಜಭವನದಲ್ಲಿ ಬಸಮ್ಮ ರಾಜಶೇಖರ್ ಕಟ್ಟಿಸಂಗವಿ ಅವರಿಗೆ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿದರು. ಬಸಮ್ಮ ಅವರ ಸಾಧನೆಗೆ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಕಟ್ಟಿಸಂಗವಿ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದರು. ಐಎಂಎ ಬಹುಕೋಟಿ ವಂಚನೆ ಪ್ರಕರಣ ನಿವೇಶನ ಸೇಲ್ ಮಾಡಿದ್ದರ ಬಗ್ಗೆ ದಾಖಲೆ ಕೇಳಿದ್ರು ಕೊಟ್ಟಿದ್ದೇನೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡೀ ವಿಚಾರಣೆ ಬಳಿಕ ಮಾತನಾಡಿದ ಅವರು, ನಿವೇಶನ ಸೇಲ್ ಮಾಡಿದ್ದರ ಬಗ್ಗೆ ದಾಖಲೆ ಕೇಳಿದ್ರೂ ಕೊಡ್ತಿದ್ದೇನೆ. ನಿವೇಶನ ಸಂಬಂಧ ಐಟಿ ರಿಟರ್ನ್ಸ್ ಸಲ್ಲಿಸಿರುವುದು ಮತ್ತು ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ದಾಖಲೆಗಳು ನೀಡುತ್ತಿದ್ದೇನೆ. ಇಡೀ ವಿಚಾರಣೆ ಮುಗಿದಿದೆ, ಯಾವುದೇ ಕ್ರಮ ಎಸಗಿಲ್ಲ ಎಂದು ತಿಳಿಸಿದರು. ಔರಾದ್ಕರ್ ವರದಿ ಜಾರಿಗೆ ಸೇರಿ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ 100,000 ಸಹಿ ಸಂಗ್ರಹ ಅಭಿಯಾನಕ್ಕೆ ಪಾಳಾಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಕಲಬುರಗಿಯಲ್ಲಿ ಚಾಲನೆ ನೀಡಿದರು. ಬಬಲಾದ ಮಠದ ಶ್ರೀ ರೇವಣಸಿದ್ದ ಶಿವಾಚಾರ್ಯರು, ತೊನಸನಹಳ್ಳಿ ಮಠದ ಶ್ರೀ ರೇವಣಸಿದ್ದ ಚರಂತೇಶ್ವರ ಶ್ರೀಗಳು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಪ್ರಾಂತ್ಯ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಂಎಂ ಪಾಟೀಲ್ ನರಬೋಳ್, ದಿವ್ಯಾ ಆರ್ ಹಾಗರ್ಗಿ, ಶ್ವೇತಾ ಓಂಕಾರ್, ರಾಜಶೇಖರ್ ಬಂಡಿ, ಮಂಜುನಾಥ್ ಅಂಕಲ್ಗಿ, ಲಕ್ಷ್ಮೀಕಾಂತ್ ಸ್ವಾದಿ, ಮಲ್ಲಿಕಾರ್ಜುನ್ ಸಾರವಾಡ್, ರಮೇಶ್ ಕುಲಕರ್ಣಿ, ಗುರು ಅಂಬಾಡಿ ಸೇರಿದಂತೆ ಇನ್ನಿತರು ಇದ್ದರು. ಜಾಗೃತಿ ಸಮಿತಿ ಕಲಬುರಗಿಯವರು ಇವತ್ತು ಸಹಿ ಸಂಗ್ರಹಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾತಕ್ಕಾಗಿ ಸಹಿ ಸಂಗ್ರಹ ಅಂತ ತಿಳ್ಕೊಂಡು ಕೇಳಿದರೆ, ಔರಾದ್ಕರ ವರದಿ ಆಯೋಗವನ್ನು ಅದನ್ನು ಜಾರಿ ತರುವಂತೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಇವತ್ತು ಸಹಿ 100,000 ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತು ಈ ಒಂದು ಅಭಿಯಾನವನ್ನು ನೋಡಿ ಅವರು ಕೂಡಲೇ ಆ ವರದಿಯನ್ನು ಜಾರಿಗೆ ತರಬೇಕಂತ ತಿಳ್ಕೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಂತರ ಯಾವುದೇ ಕೆಲಸಕ್ಕೂ ಗಣ್ಯರ ಭದ್ರತೆಗೆ ಪೊಲೀಸರು ಬೇಕು, ಎಲ್ಲರಿಗೂ ಪೊಲೀಸರು ಬೇಕು, ಎಲ್ಲ ಕೆಲಸಕ್ಕೂ ಒಂದು ಶಾಂತಿ ಸುವ್ಯವಸ್ಥೆಗೆ ಪೊಲೀಸರು ಬೇಕು. ಆದರೆ ಅವರು ಬೇಕು ಬೇಡಗಳನ್ನು ನಾವು ಕೇಳೋದಿಲ್ಲ ಅಂತಕ್ಕಂಥದ್ದು ಒಂದು ಅನ್ಯಾಯದ ಪರಮಾವಧಿ. ಆ ದೃಷ್ಟಿಯಿಂದ ಏನು ಪೊಲೀಸರಿಗೆ ಮಾನಸಿಕವಾಗಿ ಆರ್ಥಿಕವಾಗಿ ಸದೃಢವಾಗುವಂಥ ಏನು ವರದಿ ಇದೆ, ಅವರದಕ್ಕರ ವರದಿ, ಆ ವರದಿಯನ್ನು ಕೂಡಲೇ ಜಾರಿ ಮಾಡಬೇಕು. ಮತ್ತು ಇಲ್ಲಿ ಸುಮಾರು ವರ್ಷಗಳಿಂದ 371 ಜಾರಿ ಆದಮೇಲೆ ಕೂಡ ಐಕ ಭಾಗದ ಅಧಿಕಾರಿಗಳಿಗೆ ಹಲವಾರು ಪೊಲೀಸ್ ಇಲಾಖೆ ಸೇರಿದಂತ ಎಲ್ಲ ಇಲಾಖೆಗಳಲ್ಲಿ ಸುಮಾರು ವರ್ಷಗಳಿಂದ ಹಿಂಬಡ್ತಿ ಮೇಲೆ ಹಿಂಬಡ್ತಿ ಆಗ್ತಾ ಇದೆ. ಅದನ್ನು ಕೂಡಲೇ ತಡೆ ಹಿಡಿದು ಹಿಂಬಡ್ತಿಯಾದ ಪೊಲೀಸ್ ಅಧಿಕಾರಿಗಳಿಗೆ ಬಡ್ತಿ ನೀಡುವಂಥ ಕೆಲಸ ಬೇಕು. ಪೊಲೀಸ್ ನಿಲ್ದಾಣದಲ್ಲಿ ಕಲಬುರಗಿಯಲ್ಲಿ ರೈಲ್ವೆ ಪೊಲೀಸ್ ಠಾಣೆ ಇಲ್ಲ, ಪೊಲೀಸ್ ಠಾಣೆ ನಿರ್ಮಾಣ ಮಾಡಬೇಕು. ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ವಸತಿ ಗೃಹಗಳನ್ನು ನಿರ್ಮಿಸಿಕೊಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ಇವತ್ತು ಇದಿಷ್ಟು ಈವರೆಗಿನ ಸುದ್ದಿ.